ಇಂದು ಕನಿಷ್ಠ ಕಾರ್ಯಕ್ರಮ ಕಮಿಟಿ ಅಂತಿಮ ಸಭೆ ನಡೆಯಲಿದೆ. ವೀರಪ್ಪ ಮೊಯ್ಲಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿದೆ. ಸಾಮಾನ್ಯ ಕಾರ್ಯಕ್ರಮಗಳ ಬಗ್ಗೆ ಅಂತಿಮ ಚರ್ಚೆ ನಡೆಯಲಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಜಾರಿಗೆ ತರಬೇಕಾದ ಕಾರ್ಯಕ್ರಮಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಇಂದು ಅಂತಿಮ ಕರಡನ್ನು ಸಿದ್ಧಪಡಿಸುವಂತಹ ಸಾಧ್ಯತೆ ಇದೆ. ಸಮನ್ವಯ ಸಮಿತಿಗೆ ನೀಡಬೇಕಾದ ವರದಿ ತಯಾರಿ ಈಗಾಗಲೇ ಪೂರ್ಣವಾಗಿದೆ. ವರದಿಯನ್ನು ಸಮನ್ವಯ ಸಮಿತಿಗೆ ಕಮಿಟಿ ಸಲ್ಲಿಸಲಿದೆ ಅನ್ನುವಂಥದ್ದು. ಸಾಮಾನ್ಯ ಕಾರ್ಯಕ್ರಮಗಳ ಬಗ್ಗೆ ಇವತ್ತಿನ ಈ ಒಂದು ಸಭೆಯಲ್ಲಿ ಅಂತಿಮವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ. ಕನಿಷ್ಠ ಕಾರ್ಯಕ್ರಮ ಕಮಿಟಿ ಅಂತಿಮ ಸಭೆಯನ್ನು ಮಾಡಲಾಗುತ್ತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಜಾರಿಗೆ ತರಬೇಕಾದಂಥ ಪ್ರಮುಖ ಕಾರ್ಯಕ್ರಮಗಳ ಕುರಿತಂತೆ ಚರ್ಚೆಯನ್ನು ಮಾಡಲಾಗುತ್ತೆ. ಚರ್ಚೆಯನ್ನು ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಇವತ್ತಿನ ಈ ಸಭೆಯಲ್ಲಿ ಬರಲಾಗುತ್ತೆ. ಇಂದು ಅಂತಿಮ ಕರಡನ್ನು ಸಿದ್ಧಪಡಿಸುವಂಥ ಒಂದು ಸಾಧ್ಯತೆ ಇದೆ. ಆ ನಂತರದಲ್ಲಿ ಆ ಒಂದು ಕರಡನ್ನು ಸಮನ್ವಯ ಸಮಿತಿಗೆ ಕಮಿಟಿ ಸಲ್ಲಿಸುತ್ತೆ. ಅಲ್ಲಿ ಅಂತಿಮವಾದಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಸಮನ್ವಯ ಸಮಿತಿಗೆ ನೀಡಬೇಕಾದಂಥ ಒಂದು ವರದಿ ತಯಾರಿ ಕೂಡ ಪೂರ್ಣ ಆಗಿರುವಂಥದ್ದು. ಆ ನಂತರದಲ್ಲಿ ಕಮಿಟಿ ಈ ಒಂದು ಅಂತಿಮ ವರದಿಯನ್ನು ಸಮನ್ವಯ ಸಮಿತಿಗೆ ಸಲ್ಲಿಸಲಿದೆ. ಇಂದು ಕನಿಷ್ಠ ಕಾರ್ಯಕ್ರಮ ಕಮಿಟಿ ಸಭೆ ನಡೆಯಲಿದೆ. ಕನಿಷ್ಠ ಕಾರ್ಯಕ್ರಮ ಕಮಿಟಿಯ ಅಂತಿಮ ಸಭೆ ಇದಾಗಿದೆ. ಈ ಒಂದು ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಮತ್ತು ಸಾಮಾನ್ಯ ಕಾರ್ಯಕ್ರಮಗಳ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ವೀರಪ್ಪ ಮೊಯ್ಲಿ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿರುವಂಥದ್ದು. ಇನ್ನು ಇವತ್ತಿನ ಈ ಒಂದು ಸಭೆಯಲ್ಲಿ ಅಂತಿಮವಾಗಿ ಒಂದು ಕರಡನ್ನು ಸಿದ್ಧಪಡಿಸಿಕೊಂಡು ಆ ಒಂದು ಕರಡನ್ನು ಸಾಮಾನ್ಯ ಕಾರ್ಯಕ್ರಮಗಳ ಬಗೆಗಿನ ಒಂದು ಕರಡನ್ನು ಸಮನ್ವಯ ಸಮಿತಿ ಸಭೆಯ ಮುಂದಿಡಬೇಕಾಗುತ್ತೆ. ಹಾಗಾಗಿ ಇವತ್ತು ಸಾಮಾನ್ಯ ಕಾರ್ಯಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಕಾರ್ಯಕ್ರಮ ಕಮಿಟಿಯ ಅಂತಿಮ ಸಭೆ ಇದಾಗಿದೆ.